ಈಗ ನೀವು ನೋಡ್ತಿರೋದು ಸುಕ್ಷೇತ್ರ ಶ್ರೀ ಮಾರ್ಕಂಡೇಶ್ವರ ಅಂತ. ಇದು ದೇವಸ್ಥಾನದ ದ್ವಾರಬಾಗಿಲು. ಇದರ ಒಳಗಡೆಯಿಂದ ಹೋದರೆ ತಮಗೆ ಮಾರ್ಕಂಡೇಶ್ವರ ದೇವಸ್ಥಾನ ಕಂಡುಬರುತ್ತೆ. ಇಲ್ಲಿ ಕೆಲವು ಭಕ್ತಾದಿಗಳು ಮತ್ತು ಜನರು ಬಂದು ಕೂತಿದ್ದಾರೆ ಇವತ್ತಿನ ದಿನ. ಅವರನ್ನೆಲ್ಲ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೇಳಿ ಪಡೆಯೋಣ. ಇದು ದೇವಸ್ಥಾನದ ಗೋಪುರ. ನಾವೀಗ ದೇವಸ್ಥಾನದ ಹಿಂಬದಿಯಲ್ಲಿದ್ದೀವಿ. ಇದೇ ರೀತಿ ನೋಡಿಕೊಂಡು ಹೋದರೆ ದೇವಸ್ಥಾನದ ದ್ವಾರಬಾಗಿಲು ಕಾಣುತ್ತೆ, ದ್ವಾರ ಕಾಣುತ್ತೆ. ಈ ದೇವಸ್ಥಾನವು ತುಂಗಭದ್ರಾ ನದಿಯ ದಂಡೆ ಮೇಲಿದೆ. ಪೂರ್ವಾಭಿಮುಖವಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ. ತುಂಗಭದ್ರಾ ನದಿಯು ದಕ್ಷಿಣದಿಂದ ಉತ್ತರದ ಕಡೆಗೆ ಹರಿಯುತ್ತಾ ಇದೆ. ಈಗ ನಾವು ದೇವಸ್ಥಾನದ ಮುಖ್ಯ ದ್ವಾರದ ಹತ್ರ ಪ್ರವೇಶ ಮಾಡ್ತಾ ಇದ್ದೀವಿ. ಈಗ ಕರೋನಾ ಕಾರಣದಿಂದಾಗಿ ಸರ್ಕಾರವು ಕೆಲವೊಂದು ನಿಬಂಧನೆಗಳನ್ನು ವಿಧಿಸಿರೋದ್ರಿಂದ ಇಲ್ಲಿನ ಅರ್ಚಕರು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಮತ್ತು ಸಂಜೆ 6 ಗಂಟೆಗೆ ಮಾತ್ರ ಬಂದು ಇಲ್ಲಿ ಪೂಜಾ ಕಾರ್ಯಗಳನ್ನು ಕೈಗೊಳ್ತಾರೆ. ತದನಂತರದಲ್ಲಿ ಸಾರ್ವಜನಿಕರು ಮತ್ತು ಸಾಮಾಜಿಕ ಅಂತರ ಕಾಪಾಡಬೇಕಾಗಿರೋದ್ರಿಂದ ದೇವಸ್ಥಾನವನ್ನು ಸರ್ಕಾರಿ ಆದೇಶದ ಪ್ರಕಾರದಿಂದ ಮುಚ್ಚಿರ್ತಾರೆ. ಈಗ ನಾವು ಸದ್ಯ ಈ ಮುಚ್ಚಿರ್ತಕ್ಕಂಥ ದೇವಸ್ಥಾನವನ್ನೇ ನೋಡ್ತಾ ಇದ್ದೀವಿ. ಈ ದೇವಸ್ಥಾನ ಬೇರೆ ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತೆರೆದಿರುತ್ತೆ. ಆದರೆ ಕರೋನಾ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಒಂದು 1/2 ಗಂಟೆ ಮತ್ತು ಸಂಜೆ 6 ಗಂಟೆ ಸಮಯಕ್ಕೆ ಒಂದು 1/2 ಗಂಟೆಗಳ ಕಾಲ ಮಾತ್ರ ತೆರೆದಿರುತ್ತೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ದೇವಸ್ಥಾನ ನೋಡ್ತಾ ಇದ್ದೀರಿ, ಆದರೆ ತಮಗೆ ಸ್ಪಷ್ಟವಾಗಿ ಇಲ್ಲೇನು ಗೋಚರಿಸಿರುವುದಿಲ್ಲ. ಈ ದೇವಸ್ಥಾನದ ಇನ್ನೊಮ್ಮೆ ಬಂದು ಈ ದೇವಸ್ಥಾನವನ್ನು ಪೂರ್ತಿ ನಾವು ಇದನ್ನು ತಮಗೆ ಪರಿಚಯ ಮಾಡಿಕೊಡ್ತೀವಿ. ಈ ದೇವಸ್ಥಾನದ ಪೂರ್ವ ದಿಕ್ಕಿಗೆ ತುಂಗಭದ್ರಾ ನದಿ ಹರಿತಾ ಇದೆ, ತಾವು ಕಾಣ್ತಾ ಇರ್ಬೋದು. ಈ ನದಿ ದಕ್ಷಿಣದಿಂದ ಉತ್ತರದ ಕಡೆಗೆ ಹರಿತಾ ಇದೆ. ತಮ್ಮ ಹೆಸರು ಏನ್ರಿ? ಜಯಣ್ಣ. ಯಾವ ಊರು ತಮ್ದು? ಶಿವಪುರ. ಶಿವಪುರ ಇಲ್ಲ. ಇಲ್ಲಿ ಏನ್ ಮಾಡ್ತಾ ಇದ್ರಿ? ನೀವು ಶಿವಪುರದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಕೆಲಸ ಮಾಡ್ತಾ ಇದ್ರಿ? ಎಷ್ಟು ವರ್ಷದಿಂದ? ನನ್ನ ಪ್ರಕಾರ 11 ವರ್ಷ. 11 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಸರ್ಕಾರದ ಕಡೆಯಿಂದ ನೀವು ಅಪಾಯಿಂಟ್ ಆಗಿರೋದ ಅಥವಾ ನಿಮ್ಮಷ್ಟು ನೀವು ಮಾಡ್ತಿರೋದ? ಸರ್ಕಾರನೂ ಹೌದು, ಊರಿನ ಇದರಿಂದ. ಹೌದ್ರಾ? ಮತ್ತೆ ಏನ್ ಸರ್ಕಾರದಿಂದ ತಮ್ಮ ಗೌರವಧನ ಕೊಡ್ತಾರೆ? ಎಷ್ಟು? ನಮಗೆ ಗೌರವಧನ 2000 ಕೊಡ್ತಾ ಇದಾರೆ. ಹಂಗಾಗಿ ನೀವು ಇಲ್ಲಿದೆಲ್ಲ ತಾವೇ ನೋಡ್ಕೊಂತ ಹೋಗ್ತಾ ಇದ್ದೀರಿ. ಅರ್ಚಕರು ಇರ್ತಾರೆ. ಅರ್ಚಕರು? ಅರ್ಚಕರು ಅವ್ರ ಸೇವಾರಾಧನೆ ಮಾಡ್ತಾರೆ. ಅವ್ರಿಗೆ ಗೌರವಧನ ಸಂಸ್ಥೆ ಮತ್ತು ಸರ್ಕಾರ ಕೊಡುತ್ತೆ. ಪಾರಿಚಾರಕ ಅವನಿಗೆ ಏನ್ ಬೇಕಾಗಿದ್ದ ಅವನ ಕಸೋಡಿ ಶುಲ್ಕ ಅವನು ಕೊಡ್ತಾರೆ. ಅವ್ರು ಕೊಡ್ತಾರೆ. ಈ ಕ್ಷೇತ್ರದ ಏನು ಧಾರ್ಮಿಕ ಕಾರ್ಯಕ್ರಮ ಉಸ್ತುವಾರಿ ಊರಿನ ಜನರ ಸಮೂಹ ಪ್ಲಸ್ ಸರ್ಕಾರದ ಇದರವಾಗ ನಡ್ಕೊಂಡು ಈ ಕ್ಷೇತ್ರದ ಬಗ್ಗೆ ಹೇಳ್ರಿ. ಹೆಂಗ ಇದನ್ನ ಮೊದಲೇ ಯಾವಾಗಿಂದ ಗುಡಿ ಐತೆ ಅಂತ ನಿಮ್ಗೆ ಮಾಹಿತಿ ಐತೆ ಇದ್ರ ಬಗ್ಗೆ? ನನಗ ಗೊತ್ತಿದ್ದ ಪ್ರಕಾರ ಸುಮಾರು ದಿವಸದಿಂದ ಇದೆ. ಶೈವ ಪದ್ಧತಿ ಒಳಗ ಇರುವಾಗ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿಕೊಂತ ನನ್ನ ಒಬ್ಬ ಆಧ್ಯಾತ್ಮಿಕ ಜೀವಗಳು ಶಂಕರಾನಂದ. ಶಂಕರಾನಂದ ಎಲ್ಲರವರು?
ತಮಿಳ್ನಾಡಿನವರು. ಹಾ ಹಾ, ಅವ್ರು ಬಂದು ಅವರು ಮೂಲತಃವಾಗಿ ಕೇಂದ್ರ ಸರ್ಕಾರದ ಇದ್ರಾಗಿದ್ದರು ಮಿಲಿಟರಿ ಒಳಗೆ. ಹಾ, ಮಿಲಿಟರಿಯಿಂದ ಬಂದು ಆಧ್ಯಾತ್ಮಿಕ ಜೀವನ ಇದು ಮಾಡ್ಕೊಂಡು ಬಂದು ಈಗ ಆರಾಧನೆ ಮಾಡಿದ್ದೀವಿ. ಅವಾಗಲೇ ಇಲ್ಲಿ ಗುರಿ ಇತ್ತು, ಅದ್ರಾಗ ಬರೀ ಇಷ್ಟ ಹೊಳಿದಿತ್ತು. ಅವರಿಗೆ ನಂತರ ಇದೇನು ಕ್ಷೇತ್ರ 10 ಎಕರೆ ಇದೆ, ಸರ್ಕಾರ ಅವರಿಗೆ ಇದ್ರ ಲ್ಯಾಂಡ್ ಕೊಡ್ತದೆ, ಆ ಕ್ಷೇತ್ರ ನಿರ್ಮಾಣ ಅಂತ ಮಾರ್ಕಂಡೇಶ್ವರ ಮೊದಲೇ ಇತ್ತು, ದೇವಸ್ಥಾನ ಇತ್ತು, ಆಮೇಲೆ ಅವರು ಅಭಿವೃದ್ಧಿ ಪಡಿಸಿದ್ರು, ಅಭಿವೃದ್ಧಿಪಡಿಸಿದ್ರು ಮತ್ತೆ ಅದನ್ನ ಊರಿಗೆ ಬಿಟ್ಕೊಟ್ಟವರು ಮತ್ತೆ ಸರ್ಕಾರ ಕೂಡ ಇದನ್ನ ಅಭಿವೃದ್ಧಿ ಪಡಿಸಿ ಇದನ್ನು ಮಾಡ್ಕೊಂಡು. ಅವ್ರು ಸುಮಾರು ಎಷ್ಟು ವರ್ಷಗಳ ಕಾಲ ಇದನ್ನು ಮಾಡ್ಕೊಂಡ್ರು? ಅವರು ಸುಮಾರು ಒಂದು 15-20 ವರ್ಷ ನಡೀತದೆ ಅಂತ್ಯಕ್ರಿಯೆ. ಅವರು ಇದಾದ್ರೆ ಅವರು ವರ್ಷಕ್ಕೊಂದ್ಸಲ ಊರವರು ಮತ್ತು ಸರ್ಕಾರ ಕೂಡ ಅವರ ಒಂದು ಇದನ್ನ ಆರಾಧನೆ ಆ ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆ ಒಂದು ಪೂಜ್ಯ ಭಾವನೆಯಿಂದ ಸಮರ್ಪಣೆ ಮಾಡ್ತಾರೆ ಅವ್ರ ಗಿಡ್ಡಿಗಿನ ಮಾಡ್ಕೊಂಡು. ಹಾ, ನಿಮ್ಮ ಹೆಸರು ಹೇಳ್ರಿ? ಬಸವರಾಜ್ ಅಂತ ಹೇಳಿ. ಯಾವ ಊರು ತಮ್ದು? ಇಲ್ಲೇ ಸೂಪರ್. ಸೂಪರ್? ಹಾ ಹಾ, ಹೇಳ್ರಿ, ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾ ಇದ್ರಿ ನೀವು? ಈ ಮೂರ್ತಿ ಪ್ರತಿಷ್ಠಾಪನೆ ಉತ್ತರ ದಿಕ್ಕಿಗೆ ಹರಿತಕ್ಕಂತ ನದಿ ದಂಡೆಯಲ್ಲಿ ಇರ್ತಕ್ಕಂತ ಗುಡಿಗಳು ಒಳ್ಳೆ ಒಂದು ಪವಾಡ ಪುರುಷ ಒಂದು ಶಕ್ತಿ ಭರಿತವಾಗಿರ್ತಾವ. ಎಲ್ಲೇ ಉತ್ತರ ದಿಕ್ಕಿಗೆ ಹರಿಯ ನದಿ ಇದು ಒಂದೇ. ಉತ್ತರ ದಿಕ್ಕಿಗೆ ಶೃಂಗೇರಿಲಿಂದ ಬರ್ತದೆ ನೀರು. ಇಲ್ಲಿಂದ ಶೃಂಗೇರಿಲಿಂದ 21 ಕಿಲೋಮೀಟರ್ನೊಳಗ ಪರಮೇಶ್ವರ ಅಂದ್ರೆ ತುಂಗ ಭದ್ರ ಅಂದ್ರೆ ಎಡ ಬಲ, ನೇತ್ರ ಅನ್ನೋದು ಧರ್ಮಸ್ಥಳದ ಮುಂದಾಸಿ ಸಮುದ್ರ ಸೇರುತ್ತ. ಇವು ಭದ್ರ ಮತ್ತೆ ತುಂಗ ಇವೆರಡು ನೀರು ಬಂದು ಇಲ್ಲಿ ಶಿವಮೊಗ್ಗದ ಹತ್ರ ಕಲ್ತು ಇಲ್ಲಿ ಡ್ಯಾಮಿ ಸೇರಿ ಇದು ಉತ್ತರದ ಪೂರ ಆಂಧ್ರ ಸೇರ್ತದೆ ಗದ್ವಾ. ಆಕೋಸ್ಕರ ಈ ನದಿ ದಂಡೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಎಲ್ಲವೂ ಒಂದು ಶಕ್ತಿ ಭರಿತವಾಗಿ. ಮಾರ್ಕಂಡೇಶ್ವರ, ಮಾರ್ಕಂಡೇಶ್ವರ ಆ ಟೈಮ್ನಲ್ಲಿ ಪರಶುರಾಮ ಇದ ಹಿಂದ ಒಂದು ಇದನ್ನ ಸಂಹಾರ ಮಾಡಿದಾಗ ಕಡ್ಲಿನಿಯನ್ನು ರಕ್ತ ಇರ್ತ ತೊಳೆಯ ಕಾಲಕ ಇಲ್ಲಿ ತೊಳೆದಿದ್ದಂಥದ್ದು ಪರಶುರಾಮ. ಹಾ ಹಾ, ತಾನು ಇವ್ರನ್ನೆಲ್ಲ ಸಂಹಾರ ಮಾಡಿ ಬಂದ ನಂತರ ಅದಂತ ಆ ಒಂದು ಪ್ರತಿಷ್ಠಿತವಾಗಿ ಈಗ ಅದರ ಆ ಹಿನ್ನೆಲೆಯಾಗ ಇದನ್ನ ಮಾರ್ಕಂಡೇಶ್ವರ ಅಂತ ಸ್ವಲ್ಪ ಇದನ್ನಂತ ಹೇಳ್ತಾರೆ, ಹಿಂದೆ ಹಿರಿಯರು ಹೇಳ್ತಾರೆ ಕೆಲವರು. ಹಾಗಾಗಿ ಇದು ಒಳ್ಳೆ ಒಂದು ಸ್ವಲ್ಪ ಶಕ್ತಿ ಭರಿತವಾಗಿ ಉತ್ತರ ದಿಕ್ಕಿಗೆ ಇರೋದು ದೇವಸ್ಥಾನ ಒಳ್ಳೆ ಅಲ್ಲ, ಒಳಗಡೆ ಇರೋದು ಶಿವಮೊಗ್ಗ. ಆದ್ರೆ ಶಿವಲಿಂಗ ಇರೋದಕ್ಕ ಇದಕ್ಕೆ ಯಾಕೆ ಮಾರ್ಕಂಡೇಶ್ವರ ಅಂತ ಆತಂತ? ಪದ್ಮಶಾಲಿ ಮಾರ್ಕಂಡೇಶ್ವರ ಅಂತ ಒಂದು ಅದ್ಗ ಈ ಒಂದು ಪರಶುರಾಮಗೆ ಏನ್ ಮಾರ್ಕಂಡೇ ಇದನ್ನಂತ ಹೇಳ್ತಾ ಯಾಕ ಆ ಹಿನ್ನೆಲೆ ಒಳಗೆ ಒಂದು ಇದಾಯ್ತು ಇತಿಹಾಸ ಐತಿ. ಆದ್ರೆ ಇಲ್ಲಿ ಪೂರ್ತಿ ಮಟ್ಟದ ಅದು ಇತಿಹಾಸ ಸಿಕ್ಕಿಲ್ಲ. ಅದು ಇಲ್ಲಿ ಹೊಸಪೇಟೆಯಲ್ಲಿ ಪದ್ಮಶಾಲಿ ಅವರದಲ್ಲ ಅವರೆಲ್ಲ ಹೇಳ್ತಾ ಇದ್ರು ಇಲ್ಲಿರ್ತಕ್ಕಂಥ 24 ಎಕರೆ ಜಮೀನು ಹಿಂದೆ ಇದು ನದಿ ದಂಡೆಯಲ್ಲಿ ಒಟ್ಟಾರೆ 24 ಎಕರೆ ಜಮೀನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಇದು ಮದ್ರಾಸ್ ಮ್ಯೂಸಿಯಂನಲ್ಲಿ ಒಂದು ಇತಿಹಾಸ, ಮದ್ರಾಸಿನ ಮ್ಯೂಸಿಯಂನಲ್ಲಿ ಇದ್ರ ಬಗ್ಗೆ ಇತಿಹಾಸ ಇದೆ, ಅಲ್ಲಿ ಬರೆದಿದ್ದಾರೆ. ಹಾ ಹಾ ಹಾ, ಈಗ ಇವರು ಈ ದೇವಸ್ಥಾನಕ್ಕೆ ಇಲ್ಲಿ ಮೊದಲು ಯಾರು ಶಂಕರಾನಂದ ಅಂತೇಳಿ ಅವರು ಏನು ಕೇಂದ್ರ ಸರ್ಕಾರ ನೌಕರಿಯಲ್ಲಿದ್ದರು ಅಂತ ಅವ್ರು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದು ಇದನ್ನ ಜೀರ್ಣೋದ್ಧಾರ ಮಾಡ್ತೀವಿ ಅಂತೇಳಿ ಅವರು ಅವರೇ ಮಾಡಿರ್ತಕ್ಕಂಥ ಗಿಡಗಳು ಇನ್ನೂ ಗಾಳಿಗೆ ಮಳೆಗೆ ಒಂದು 20 ಗಿಡ ಹೋಗ್ಯಾವಿಲ್ಲ. ಹಾ ಹಾ ಹಾ, ಈಗ ಅವರು ಕಾಲವಾದ ನಂತರ ಅವರ ಇದು ಇದನ್ನ ಸಮಾಧಿನ? ಹಾ ಹಾ, ಅವ್ರ ಸಮಾಧಿ ಇಲ್ಲೇ. ಇದಕ್ಕ ಪೂಜೆ ಅದೆಲ್ಲ ನಡೀತಾರೆ? ಪೂಜೆ ನಡೀತದೆ, ಡೈಲಿ ಪೂಜೆ. ಹಾ ಹಾ ಹಾ, ಮಿತ್ರರೇ, ಈ ನಮ್ಮ ತಿರುಗಾಲ ತಿಪ್ಪರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇದರಲ್ಲಿ ಪ್ರಸಾರವಾಗುವ ವಿಡಿಯೋಗಳನ್ನು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಂದು ವಿನಂತಿ.